ನಮ್ಮ ಎಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಡಿಸ್ಟಿಕ್ಲೇಟ್ಸ್ಗೆ ಸ್ವಾಗತ. ನಾನು ಶ್ವೇತಾ. ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ ಮೈಸೂರು ಮತ್ತು ಮಂಡ್ಯ ಘಟಕ ಜಿಲ್ಲಾ ಕಾರ್ಯನಿರತರ ಪತ್ರಕರ್ತರ ಸಂಘ ಮತ್ತು ಜಿಲ್ಲಾ ಸಂಪಾದಕರ ಸಂಘದ ಸಂಯೋಗದಲ್ಲಿ ವರ್ತಮಾನಕ್ಕೂ ವಚನ ಚಿಂತನ ಗೋಷ್ಠಿಯನ್ನು ನಗರದ ಪತ್ರಕರ್ತ ಭವನದ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ನಿವೃತ್ತ ಪ್ರಾಂಶುಪಾಲ ಶಿವಕುಮಾರ ಸ್ವಾಮಿ, ಸಂಸ್ಕೃತಿ ಉಳಿವಿಗಾಗಿ ಮಠಮಾನ್ಯಗಳು ಒಂದಾಗುವುದು ಅಗತ್ಯ. ಲಿಂಗಾಯತ ವೀರಶೈವ ಧರ್ಮ ವಿಭಜನೆ ಬದಲು ಮೂಲ ಶರಣ ತತ್ವದೆಡೆಗೆ ಎಲ್ಲರೂ ಸಾಗಿ ಹೃದಯ ಶ್ರೀಮಂತಿಗೆ ಪ್ರದರ್ಶಿಸಬೇಕು. ಪ್ರಸ್ತುತ ವಿಭಜನೆಯ ಕಾಲಘಟ್ಟದಲ್ಲಿದ್ದೇವೆ. ಅದನ್ನು ಬಿಟ್ಟು ಒಂದುಗೂಡಿಸುವ ಪ್ರಯತ್ನವನ್ನು ಸರ್ವರೂ ಮಾಡಬೇಕಿದೆ. ಶರಣ ತತ್ವದೆಡೆಗೆ ಸಾಗುವುದು ಅನಿವಾರ್ಯವಾಗಿದೆ ಎಂದರು. ಕಷ್ಟವಲ್ಲದ ಅತ್ಯಂತ ಸರಳವಾದಂತಹ ಸಂಕೀರ್ಣತೆಗಳನ್ನು ತನ್ನ ತೆಕ್ಕೆಯಲ್ಲಿ ತೆಗೆದುಕೊಂಡು ಅತ್ಯಂತ ಬೃಹಾರೂಪವಾದ ಸಂದೇಶಗಳನ್ನು ನೀಡುವಂತ ವಚನಗಳ ಬಗ್ಗೆ ಮಾತನಾಡದಿದ್ದರೆ ಕನ್ನಡಿಗ ಕನ್ನಡತನ ಮಾನವತನ ಒಂದು ಪ್ರಶ್ನೆ. ಹಾಗಾಗಿ ನಾನು ಒಪ್ಪಿಕೊಂಡೆ. ಒಪ್ಪಿಕೊಂಡ ನಂತರ ಅವರು ವಿಷಯ ಕೊಟ್ಟರು. ವಿಷಯ ವರ್ತಮಾನಕ್ಕೂ ವಚನ ಇಲ್ಲ. ಇದನ್ನು ಸ್ವಲ್ಪ ನಾನು ಬದಲಾಯಿಸ್ಕೊಳ್ತೇನೆ. ಬರೀ ವರ್ತಮಾನಕ್ಕೆ ಅಲ್ಲ, ಸರ್ವಕಾಲಕ್ಕೂ. ಸರ್ವಕಾಲಕ್ಕೂ ವಚನ ಅದು ಆಗಬೇಕು. ಕುರಿತು ಹೇಳಿದರು, ನಿಲ್ಲದಿರು, ಮನೆಯೇನೆಂದು ಕಟ್ಟದಿರು, ಆಗು ಆಗು ಅಂತ. ಆಗು ಆಗುವಿಕೆಯನ್ನು ಎಂದೆಂದು ಪ್ರತಿಧ್ವನಿಸುವ ಜಾಗತಿಕ ಸಾಹಿತ್ಯದ ಒಂದು ಕವಲು ವಚನ ಸಾಹಿತ್ಯ. ಹಾಗಾಗಿ ನಾನು ವಚನವನ್ನು ಕುರಿತು ಅತ್ಯಂತ ಪ್ರೀತಿಯಿಂದ ಪಾಠ ಮಾಡುವಾಗ ಆ ವಚನಗಳು ನನ್ನಲ್ಲಿ ಉಂಟು ಮಾಡುತ್ತಿದ್ದಂತಹ ಸಕ್ರಿಯತೆ, ಚಲನಶೀಲತೆಯನ್ನು ಹಾಗೂ ನನ್ನೊಳಗಿನ ಕೆಲವು ಕಸಗಳನ್ನು ಅದು ಹೇಗೆ ಪ್ರಶ್ನಿಸ್ತಾ ಇತ್ತು ಅನ್ನುವುದನ್ನು, ನಾನು ಹೇಗೆ ಸಂಕುಚಿತಗೊಳ್ಳುತ್ತಿದ್ದೆ, ಒಂದೊಂದು ವಚನ ಓದುವಾಗಲೂ ನೀವು ಸಂಕುಚಿತಗೊಳ್ಳುವುದನ್ನು ನೋಡಬಹುದು. ನಂತರ ಸಾಹಿತಿ ಡಾಕ್ಟರ್ ಪ್ರದೀಪ ಕುಮಾರ ಹೆಬ್ರಿ ಮತ್ತು ಡ್ಯಾಫಡಲ್ಸ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ಸಹ ಶಿಕ್ಷಕಿ ಪೂರ್ಣಿಮಾದೇವಿ ಹೆಗಡೆ ಜುಗಲ್ಬಂದಿಯಾಗಿ ವಚನ ಗಾಯನ ಮತ್ತು ವಚನ ವಿಶ್ಲೇಷಣೆ ನೀಡಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಸಿ ಮಂಜುನಾಥ್, ಸರ್ಕಾರಿ ಮಹಾವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಡಾಕ್ಟರ್ ಶಿವರಾಮು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಎಸ್ ಶಿವಪ್ರಕಾಶ್ ಮತ್ತು ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಇದೇ ವೇಳೆ ಕೆಆರ್ಪೇಟೆ ನಿವೃತ್ತ ಪ್ರಾಂಶುಪಾಲ ಶಿವಕುಮಾರ ಸ್ವಾಮಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ಗೆ 25,000 ರು ದತ್ತಿ ನಿಧಿ ನೀಡಿದರು. ಮಂಡ್ಯ ಜಿಲ್ಲೆಯ ಮದ್ದೂರಿನ ಒಳೆ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಶಾಸಕಿ ಅನಿತಾ ಕುಮಾರಸ್ವಾಮಿ ಭೇಟಿ ನೀಡಿ ಲೋಕಸಭಾ ಚುನಾವಣೆಯಲ್ಲಿ ನಿಖಿಲ್ ಗೆಲುವಿಗಾಗಿ 4ನೇ ವಾರದ ಹರಕೆ ನೆರವೇರಿಸಿದರು. ಮಗನ ರಾಜಕೀಯ ಭವಿಷ್ಯ ಮತ್ತು ಚುನಾವಣೆ ಗೆಲುವಿಗಾಗಿ 5ನೇ ಮಂಗಳವಾರದ ಪೂಜೆಯ ಹರಕೆ ಕಟ್ಟಿಕೊಂಡಿದ್ದಾರೆ. ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದ ಅನಿತಾ ಕುಮಾರಸ್ವಾಮಿ, ಇಂದು ಮಳವಳ್ಳಿಯಲ್ಲಿ ನಿಖಿಲ್ ಪ್ರಚಾರ ಮಾಡುತ್ತಿದ್ದಾರೆ ಎಂದು ಅನಿತಾ ಕುಮಾರಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲೆಗೆ ಕುಮಾರಸ್ವಾಮಿ ದೇವೇಗೌಡರೇ ಸ್ಟಾರ್ ಪ್ರಚಾರಕರು. ಮಂಡ್ಯ ಜನ ಅವರನ್ನೇ ಇಷ್ಟಪಡ್ತಾರೆ. ನಿಖಿಲ್ಗೆ ಇಲ್ಲಿನ ಜನರ ಆಶೀರ್ವಾದ ಇದೆ. ಜಿಲ್ಲೆಗೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಯನ್ನು ಸಿಎಂ ಕುಮಾರಸ್ವಾಮಿ ನೀಡಿದ್ದಾರೆ. ಅದೇ ನಿಖಿಲ್ ಗೆಲುವಿಗೆ ಸಹಕಾರಿಯಾಗುತ್ತೆ ಎಂದು ಅಭಿಪ್ರಾಯಪಟ್ಟರು. ಕಾಂಗ್ರೆಸ್ ಮುಖಂಡರ ಬೆಂಬಲವನ್ನು ಪಕ್ಷದ ಮುಖಂಡರು ತೀರ್ಮಾನಿಸುತ್ತಾರೆ. ಪಕ್ಷದ್ರೋಹಿಗಳಿಗೆ ಆ ಪಕ್ಷದ ಮುಖಂಡರು ಶಿಸ್ತು ಕ್ರಮ ಕೈಗೊಳ್ಳುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ದೇವೇಗೌಡರು ಬಹುತೇಕ ತುಮಕೂರಿನಿಂದ ಸ್ಪರ್ಧಿಸುವ ಸಾಧ್ಯತೆ ಹೆಚ್ಚಿದೆ ಎಂದು ಅನಿತಾ ಕುಮಾರಸ್ವಾಮಿ ಇದೇ ವೇಳೆ ಹೇಳಿದರು.
ಜಿಲ್ಲಾ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಸ್ಥಾನ ಹಾಗೂ ಕಾಂಗ್ರೆಸ್ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಮುಖಂಡ ಎಂಬಿ ರಾಮೇಗೌಡ ಇಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಂತರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ 15 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಪಕ್ಷದ ಬೆಳವಣಿಗೆಗೆ ನಿರಂತರವಾಗಿ ದುಡಿಯುತ್ತಿದ್ದು, ಹಾಲಿ ಮಂಡ್ಯ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಕೆಲಸ ಮಾಡುತ್ತಿದ್ದು, ಒಂದು ವರ್ಷದಿಂದೀಚೆಗೆ ಜಿಲ್ಲಾ ಸಮಿತಿ ಸದಸ್ಯರನ್ನು ಕನಿಷ್ಠ ಗಣನೆಗೂ ತೆಗೆದುಕೊಳ್ಳದೆ ಉದಾಸೀನವಾಗಿ ಕಾಣುತ್ತಿದ್ದಾರೆ. ಪಕ್ಷದಲ್ಲಿ ವಲಸೆ ಬಂದವರಿಗೆ ಹೆಚ್ಚಿನ ಮಣೆ ಹಾಕಲಾಗುತ್ತಿದೆ. ಇದರಿಂದ ಬೇಸತ್ತ ನಾನು ನನ್ನ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾವುದೇ ಮನ್ನಣೆ ನೀಡಿ ಕಡೆಗಣಿಸದಿರುವುದು ಸಹಿಸಲಾರದ ಹಾಗೂ ಬೇಸರದ ಸಂಗತಿಯಾಗಿದ್ದು, ಇದರಿಂದ ಬೇಸತ್ತು ನಾನು ರಾಜೀನಾಮೆ ನೀಡುತ್ತಿದ್ದು ರಾಜೀನಾಮೆ ಅಂಗೀಕರಿಸುವಂತೆ ಮನವಿ ಮಾಡುತ್ತಿದ್ದೇನೆ ಎಂದರು. ಸರಿ, ಜಿಲ್ಲಾಧ್ಯಕ್ಷರು ಹೇಳಿದ್ದೆಲ್ಲ ನಡೀತಾ ಇದೆ ಸರ್, ಅದಕ್ಕೆ ಆಸ್ಪದ ಆಗಬಾರ್ದು ಅಂತೇಳಿ ಆದರೂ ನಮ್ಮ ಮಾತಿಗೆ ಗಣನೆ ಕೊಡಲಿಲ್ಲ. ಈಗ ತಗೆಲ್ಲ ನೋಡ್ತಾ ಇದ್ದೀರಿ, ಈಗ ಏನಾಗ್ತಾ ಇದೆ, ಈಗ ಪಕ್ಷದಲ್ಲಿ ಯಾವ ರೀತಿ ಗೊಂದಲ ಸೃಷ್ಟಿಯಾಗ್ತಾ ಇದೆ ಅನ್ಬೇಕಾದ್ರೆ ನಮ್ಮ ಜಿಲ್ಲಾ ಕಮಿಟಿ ಜೊತೆಗೆ ವರಿಷ್ಠರು ತೆಗೆದುಕೊಂಡಂಥ ಒಂದು ನಿರ್ಧಾರಗಳು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಹೀಗಾಗಿ ನನಗೆ ಯಾವುದೇ ಜಿಲ್ಲಾ ಮಟ್ಟದಲ್ಲಿ ನನ್ನ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಮಾಡ್ಕೊಂಡಿರ್ಬೋದು, ಆದರೆ ನನಗೆ ಯಾವುದಿಲ್ಲ. ಒಂದು ರೀತಿ ನಾಮಕವಸ್ತ್ರ ಪಟೇಲ್ ಇದ್ದಂಗೆ ಒಂದು 125 ಜನದಲ್ಲಿ ನಾನು ಒಬ್ಬ. ನನಗೆ ಅದು ಬೇಸರ ಆಯಿತು. ನಾನು ಇಷ್ಟು ವರ್ಷ ದುಡಿದಿದ್ದೀನಿ, ನಿಯತ ದುಡಿದಿದ್ದೀನಿ, ಮತ್ತು ಸಾಲದಕ್ಕೆ ರಮ್ಯವರು ಎಲೆಕ್ಷನ್ ನಿಂತ್ಕೊಂಡಾಗ ಆಗ ನಾವು ಒಂದು 3 ದಿವಸ ಬಿಸಿಲು ಅನ್ನೋದು ಕಂಡು ಇದೇ ಸಂದರ್ಭ ಬಿಸಿಲು ಮೇ ಜೂನ್ ತಿಂಗಳಲ್ಲಿ 3 ದಿವಸ ಸತತವಾಗಿ ನಾವು ಪಾದಯಾತ್ರೆ ಮಾಡಿ ಅವರು ಮತಯಾತ್ರೆ ಮಾಡಿದ್ದೀವಿ. ಸೋಲು ಗೆಲುವು ಬೇರೆ ವಿಷಯ, ಆದರೆ ನಿಯತ್ತಾಗಿ ನಿಷ್ಠಾವಂತನಾಗಿ ನಾನು ದುಡಿತಾ ಇದ್ದೀನಿ. ಆದರೆ ಈ ಒಂದು ಸಂದರ್ಭದಲ್ಲಿ ನಮಗೆ ಯಾವುದೇ ಒಂದು ಮಾನ್ಯತೆಗಳನ್ನಾಗಲಿ ಏನೇ ಆಗಲಿ ಕೊಟ್ಟಿಲ್ಲ. ರಾಜಕೀಯ ವ್ಯಕ್ತಿಗಳನ್ನು ಸರಿಯಾದ ಪ್ರಧಾನ ಕಾರ್ಯದರ್ಶಿ ಮತ್ತು ಒಳ್ಳೊಳ್ಳೆ ಹುದ್ದೆಗಳನ್ನ ಕೊಟ್ಟುಕೊಂಡು ನಮ್ಮಂಥವ್ರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಕೃಷ್ಣರಾಜಪೇಟೆ ತಾಲೂಕಿನಲ್ಲಿ ಮಾರ್ಚ್ 22ರ ಶುಕ್ರವಾರ ಮತ್ತು 24ರ ಭಾನುವಾರ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪ್ರಚಾರ ಹಿನ್ನೆಲೆಯಲ್ಲಿ ಶಾಸಕ ಡಾಕ್ಟರ್ ನಾರಾಯಣಗೌಡ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಸಿ ನಟರಾದ ದರ್ಶನ್ ಮತ್ತು ಯಶ್ ಕನ್ನಡ ಅಭಿಮಾನಿಗಳ ಆಸ್ತಿ, ಅವರು ಒಬ್ಬ ವ್ಯಕ್ತಿಯ ಪರವಾಗಿ ರಾಜಕೀಯ ಪ್ರಚಾರ ನಡೆಸುವುದು ಸರಿಯಲ್ಲ ಎಂದು ಶಾಸಕ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಶಾಸಕರು, ರೆಬಲ್ ಸ್ಟಾರ್ ಅಂಬರೀಶ್ ಅವರ ಬಗ್ಗೆ ಎಲ್ಲರಿಗೂ ಗೌರವವಿದೆ. ಜಿಲ್ಲೆಯ ಜನರು ಸ್ವಾಭಿಮಾನಿಗಳಾಗಬೇಕು. ಮಂಡ್ಯ ಜಿಲ್ಲೆಯ ಸಮಗ್ರವಾದ ಅಭಿವೃದ್ಧಿಗಾಗಿ JDS ಅಭ್ಯರ್ಥಿ ನಿಖಿಲ್ ಗೆಲುವು ಸಾಧಿಸಬೇಕು. ಕನಿಷ್ಠ 4 ಲಕ್ಷ ಮತಗಳ ಅಂತರದಿಂದ ನಿಖಿಲ್ ಗೆಲುವು ಖಚಿತ. ಶಾಸಕ ನಾರಾಯಣಗೌಡರವರ ವಿಶ್ವಾಸ. ತಾಲೂಕು JDS ಅಧ್ಯಕ್ಷ ಆರ್ ವೆಂಕಟಸುಬ್ಬೇಗೌಡರ ನೇತೃತ್ವದಲ್ಲಿ ನಡೆದ JDS ಕಾರ್ಯಕರ್ತರ ಸಭೆಯಲ್ಲಿ ತಮ್ಮ ವಿರೋಧಿಗಳ ವಿರುದ್ಧ ಗುಡುಗಿದ ಶಾಸಕರು, ನಾನು JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ತಾಲೂಕಿನ ಅಭಿವೃದ್ಧಿ ನನ್ನ ಗುರಿಯಾಗಿದೆ, ನಾನು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಸದಸ್ಯನಿದ್ದಂತೆ, ಕುಮಾರಣ್ಣ ನನ್ನ ಸಹೋದರ, JDS ನನ್ನ ಮನೆ, ನನ್ನ ಮನೆಗೆ ಮೋಸ ಮಾಡಲು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿಲ್ಲ, ನಿಖಿಲ್ ಗೆಲುವಿಗಾಗಿ ಪ್ರಾಮಾಣಿಕ ಹೋರಾಟ ಮಾಡುತ್ತೇನೆ ಎಂದರು. ನಿಖಿಲ್ ಸ್ವಾಮಿಯವರು ನಮ್ಮ ತಾಲೂಕು ಬಂದಾಗ ಹೆಚ್ಚಿನ ಅನುದಾನವನ್ನು ನಮ್ಮ ತಾಲೂಕು ಕೊಡಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಂಡು ಈ ತಾಲೂಕಿನ ಉತ್ತಮ ಸ್ಥಾನಕ್ಕೆ ತಗೊಂಡೋಗುವಂತ ಕೆಲಸ ಮಾಡೋದಕ್ಕೆ ನೀವೆಲ್ಲ ಶಕ್ತಿಯನ್ನ ತುಂಬಬೇಕು ಅಂತ ಮನವಿ ಮಾಡ್ತಾ, ಯಾರೇ ಏನು ಮಾತಾಡೋಕ್ರು ತಲೆ ಕೆಡಿಸ್ಕೋಬೇಕು. ಅವರೆಲ್ಲ ಇನ್ನು 2-3 ದಿನ ಎಲ್ಲ ಮೂಲೆ ಕುಂತ್ಕೊಳ್ತಾರೆ, ನಮ್ಮ ಜಗ್ಗಣ್ಣನ ಸೇರ್ ಕುಂತ್ಕೊಳ್ತಾರೆ, ನಮ್ಮ ಜಗ್ಗಣ್ಣನ ಸೇರ್ ಕುಂತ್ಕೊಳ್ತಾರೆ, ರಾತ್ರಿ ಹೊತ್ತು ರಾಜಕಾರಣ ಮಾಡ್ತಾ ಇದ್ದಾರೆ. ಅವರೆಲ್ಲ ಹಣಕಾಸಿಗೆ ಹಣಕಾಸು ಕೂಡ ಇರ್ತಾವ್ರೆ, ಅದು ತಲೆ ಕೆಲಸಗಳು ಆಗತ್ತೆ ಇಲ್ಲ. ನಮ್ ಜಾತಿ ಜನದಳದ ಕಾರ್ಯಕರ್ತರು ಮುಖಂಡ್ರು ಹಣಕ್ಕೆ ನೋಡೋರೆಲ್ಲ ಯಾಕೆಂತ ಹೇಳಿದ್ರೆ ನನ್ಗೆ 2ನೇ ಸಾರಿ ಗೆಲ್ಸಿದ್ದಾರೆ ಅಂತ ಹೇಳಿದ್ರೆ ಇದು ಆ ರೀತಿ ದೋಸ ಈ ರೀತಿ ದೋಸ ಅಂತೇಳಿ ನಮ್ ಜಗಣರು ಸೇರ್ಕೊಂಡಿದ್ರು. ಆದ್ರೂ ನಮ್ಗೆ 2ನೇ ಸಾರಿ ನೀವು ಆಶೀರ್ವಾದ ಮಾಡಿ ಗೆಲ್ಸಿದ್ವಿ. ಅದೇ ರೀತಿ ಮುಖ್ಯಮಂತ್ರಿ ಮಗ, ನಮ್ಮ ಪ್ರಧಾನ ಮಂತ್ರಿಯವರ ಮೊಮ್ಮಗ ನಮ್ಮ ಜಿಲ್ಲೆಗೆ ಬರ್ತಾ ಇದ್ರೆ ಅಂತೇಳಿ ಎಷ್ಟೊಂದು ಹೆಮ್ಮೆಯ ವಿಷಯ ಅನ್ನೋದನ್ನ ಯೋಚನೆ ಮಾಡಿ. ಯಾರು ಟಿಕೆಟ್ ಇಟ್ಟನೆ ಮಾಡಿ ಯಾರು ನಿಲ್ಲುವಂತ ಶಕ್ತಿ ಇದ್ರು, ಕೆಲಸ ಮಾಡೋರು ಬೇಕು. ಯಾಕಂದ್ರೆ ದೇವೇಗೌಡರು ಇಷ್ಟು ದಿವಸ 55 ವರ್ಷದಿಂದ ರಾಜಕಾರಣ ಮಾಡಿಕೊಂಡು ಇಡೀ ದೇಶಕ್ಕೆ ಒಂದು ಶಕ್ತಿ ತುಂಬಿದ್ದಾರೆ. ಕುಳಿ ಬೇಡವಾ ನಮ್ಗೆ, ಅಗತ್ಯ ಇಲ್ವಾ ನಮ್ಗೆ? ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರನ್ನ
ನಾವೇ ಕರ್ತಂದಿದ್ವಿ, ನಾವೇ ಜಿಲ್ಲೆಯವರೇ ಕರ್ತಂದಿದ್ವಿ. ಕುಮಾರ್ ಅನ್ನೋರಿಗೆ ಹಠ ಮಾಡ್ಕೊಂಡು ಕುಂತ್ಕೊಂಡು ನಿಖಿಲ್ ಕುಮಾರಸ್ವಾಮಿ ನಮ್ಗೆ ಅಭ್ಯರ್ಥಿಯಾಗಿ ಬೇಕೇ ಬೇಕು ಅಣ್ಣ ಅಂತೇಳಿ. ಕುಮಾರಣ್ಣ ಆಗ ಕೇಳಿರ್ಲಿಲ್ಲ, ಕುಮಾರಣ್ಣ ನನ್ನ ಮಗನ ಈ ಬೇಗ ಕರ್ಕೊಂಡು ಹೋಗ್ಬೇಡಿ, ನನ್ನ ಮಗನ ಚರ್ಚೆನೆ ಮಾಡ್ಬೇಡಿ, ನನ್ನ ಮಗನ ಹೆಸರನ್ನೇ ಹೇಳ್ಬೇಡಿ ಅಂತ ಕುಂತಿದ್ರು. ನಾವು ಇಡೀ 8 ಜನ ಶಾಸಕರು, 8ರಲ್ಲಿ 3 ಜನ ಸಚಿವರು ಸೇರಿ ಹಠವನ್ನು ಮಾಡಿ ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಿಕ್ಕೇರಿ ಪ್ರಭಾಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಹೆಚ್ಟಿ ಮಂಜು, ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ಜಾನಕಿರಾಮ್, ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ರವಿ, ಕಬ್ಬು ಬೆಳೆಗಾರರ ಸಂಘದ ಗೌರವಾಧ್ಯಕ್ಷ ಕೆಜೆ ಅಣ್ಣಯ್ಯ, ಮುಖಂಡರಾದ ಕೆ ಶ್ರೀನಿವಾಸ್, ಕೆಟಿ ಗಂಗಾಧರ, ಕೆಆರ್ ಹೇಮಂತ್ ಕುಮಾರ್, ಕೆಎಸ್ ಸಂತೋಷ್, ಡಾಕ್ಟರ್ ಎಸ್ ಕೃಷ್ಣಮೂರ್ತಿ, ರೇವಣ್ಣ ಸೇರಿದಂತೆ 100+ ಜನ ಸಭೆಯಲ್ಲಿ ಭಾಗವಹಿಸಿದ್ದರು. ಇಲ್ಲಿಗೆ ನಮ್ಮ ಡಿಸ್ಟ್ರಿಕ್ಟ್ ಲೇಟ್ ಸುದ್ದಿಗಳು ಮುಕ್ತಾಯವಾಯಿತು. ನಮಸ್ಕಾರ.